ಹಂಪಿಯಪ್ಪ ಅನ್ನೋ ಬ್ಯಾನರ್, ಹಂಪಿ ಎಸ್ ರವಿ ಮಾಡಿದ ಎಡವಟ್ಟು, ಎರಡು ಮ್ಯಾಚ್ ಕೂಡ ದೇವರಿಗೆ ಐಪಿಎಲ್ ಕ್ಲಬ್ ಕ್ರಿಕೆಟ್ ಅಲ್ಲ ಎಂದ ಕೊಹ್ಲಿ. ಇದೇ ಇವತ್ತಿನ ವಿಶೇಷ ಐಪಿಎಲ್ ಹಂಗಾಮ. ನಾನು ಶ್ರುತಿ. ಈ ಸಲ ಕಪ್ ನಮ್ದೇ ಅಂತಿದ್ದ ಆರ್ ಸಿಬಿ ಫ್ಯಾನ್ಸ್ ಗಳಿಗೆ ಮತ್ತೆ ಭಾರಿ ನಿರಾಶೆಯಾಗಿದೆ. ಹಂಪಿಯರ್ ಎಸ್ ರವಿ ಮಾಡಿದ ಈ ತಪ್ಪಿನಿಂದಾಗಿ ಆರ್ ಸಿಬಿ ಮುಂಬೈ ವಿರುದ್ಧ ಕೇವಲ 6 ರನ್ ಗಳಿಂದ ಸೋಲನ್ನು ಅನುಭವಿಸಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ 6 ರನ್ಗಳಿಂದ ವಿರೋಚಿತ ಸೋಲು ಅನುಭವಿಸಿತು. ಎಬಿ ಡಿವಿಲಿಯರ್ಸ್ ಅಬ್ಬರದ ಬ್ಯಾಟಿಂಗ್ ನಡುವೆಯೂ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಶರಣದ ಕೊಹ್ಲಿ ಪಡೆ ಸೋಲಿಗೆ ಅಸಲಿ ಕಾರಣನೇ ಅಂಪೈರ್ ಎಸ್ ರವಿ. ಹೌದು, ಕೊನೆಯ ಎಸೆತದಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲ್ಲಲು 7 ರನ್ ಬೇಕಿತ್ತು. ಲಸಿತ್ ಮಲಿಂಗಾರ್ ಕೊನೆಯ ಎಸೆತದಲ್ಲಿ ಶಿವಂ ಬೋರ್ಡೆ ಕೇವಲ 1 ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು. ಆದರೆ ಕೊನೆಯ ಎಸೆತ ಬಿಗ್ ನೋ ಬಾಲ್ ಆಗಿತ್ತು. ಅಂಪೈರ್ ಎಸ್ ರವಿ ಮಲಿಂಗ್ ಓವರ್ ಸ್ಟೆಪ್ ಮಾಡಿದ್ದನ್ನು ಗಮನಿಸಲಿಲ್ಲ. ಪಂದ್ಯದ ನಂತರ ಬಿಗ್ ಸ್ಕ್ರೀನ್ ಅಲ್ಲಿ ನೋ ಬಾಲ್ ವೀಕ್ಷಿಸಿದ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ಪ್ರೆಸೆಂಟೇಷನ್ ಸೆರೆಮನೆಯಲ್ಲಿ ಅಂಪೈರ್ ಎಸ್ ರವಿ ವಿರುದ್ಧ ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಐಪಿಎಲ್ ಲೆವೆಲ್ನಲ್ಲಿ ಆಡುತ್ತಿದ್ದೇವೆ, ಕ್ಲಬ್ ಕ್ರಿಕೆಟ್ ಲೆವೆಲ್ನಲ್ಲಿ ಅಲ್ಲ. ಇದು ಗೇಮ್ ಚೇಂಜರ್ ಮ್ಯಾಚ್, ಹೀಗಾಗಿ ಅಂಪೈರ್ ಕಣ್ಣು ತೆರೆದು ನೋಡಬೇಕು, ಫೀಲ್ಡ್ನಲ್ಲಿ ಶಾರ್ಪ್ ಆಗಿ ಇರಬೇಕು ಅಂತ ಕೊಹ್ಲಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಪಂದ್ಯ ನಡೆದ ವೇಳೆ ನಿಖಿಲ್ ಎಲ್ಲಿದೆಯಪ್ಪ ಅಂತ ಅಭಿಮಾನಿ ಬ್ಯಾನರ್ ಹಿಡಿದು ಟ್ರೋಲ್ ಮಾಡಿ ಗಮನ ಸೆಳೆಯಿತು.